ಪ್ರಧಾನಿ ನರೇಂದ್ರ ಮೋದಿ ಭಾರತ ಪಾಕಿಸ್ತಾನ ನಡುವಿನ ಪ್ರಮುಖ ಗಡಿಯಾಗಿರುವಂತಹ ಜೈಸಲ್ಮೇರ್ಗೆ ಭೇಟಿ ನೀಡಿ ಯೋಧರ ಜೊತೆ ದೀಪಾವಳಿಯನ್ನು ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಧಾನಿ ಮೋದಿ ಯೋಧರ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಿದರು ಬಳಿಕ ಮಾತನಾಡಿದಂಥ ಮೋದಿ ಯೋಧರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ನಾನು ಇಲ್ಲಿಗೆ ಪ್ರತಿಯೊಬ್ಬ ಭಾರತೀಯರ ಸಂದೇಶ ಹೊತ್ತು ಬಂದಿದ್ದೀನಿ ಯೋಧರಿದ್ದರೆ ಈ ದೇಶ ಅವರಿಂದಲೇ ಈ ಹಬ್ಬ ಆಚರಣೆ ಯೋಧರು ಇಲ್ಲಿರೋದ್ರಿಂದಲೇ ಜನರು ನೆಮ್ಮದಿಯಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ವೀಕ್ಷಕರ ಗಮನಿಸ್ತಾ ಇದ್ದೀವಿ ನೋಡಿ ಜೈಸಲ್ಮೇರ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ವರ್ಷ ದೀಪಾವಳಿಗೆ ಅವರು ಯೋಧರೊಂದಿಗೆ ಒಂದು ಹಬ್ಬವನ್ನು ಆಚರಿಸ್ತಾರೆ ಅದೇ ರೀತಿಗೆ ಇವತ್ತು ಸಹ ಯೋಧರೊಂದಿಗೆ ಅವರು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪರಿವಾರ್ಜನಕೋ ದೀಪಾವಳಿ ಕೆ ಪಾವನ್ ಪರ್ವ बहुत बहुत शुभकामनाएं मां भारती की सेवा और सुरक्षा के लिए 2400 घंटे डटे रहने वाले आप सभी वीरों को फिर एक बार मेरी तरफ से 130 करोड़ देशवासियों की तरफ से दीपावली की बहुत बहुत बधाई